ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೆರೆಗಳಿಗೆ ಹೇಮಾವತಿ ನೀರು ಹರಿಸಲು ಆಗ್ರಹಿಸಿ ನಡೆದ ಗುಬ್ಬಿ ಬಂದ್ ಯಶಸ್ವಿಯಾಯಿತು. ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳು ನೀರಿಗಾಗಿ ಪ್ರತಿಭಟನೆ ನಡೆಸಿದವು. ಮೂಗಿಗೆ ತುಪ್ಪ ಸವರುವ ರಾಜ್ಯ ಸರ್ಕಾರ ನೀರಾವರಿ ವಿಚಾರದಲ್ಲಿ ರೈತರನ್ನು ದಿಕ್ಕು ತಪ್ಪಿಸುತ್ತಿದೆ. ಕಾವೇರಿ, ಹೇಮಾವತಿ, ಭದ್ರಾ, ಕೃಷ್ಣಾ ಸೇರಿದಂತೆ ಎಲ್ಲ ರಾಜ್ಯದ ನದಿಗಳ ವಿಚಾರದಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತ ಸಂಘದ ವರಿಷ್ಠ ಹಾಗೂ ಶಾಸಕ ಕೆಎಸ್ ಪುಟ್ಟಣ್ಣಯ್ಯ ಕಿಡಿಕಾರಿದ್ದಾರೆ. ಹೇಮಾವತಿ ನೀರಿಗಾಗಿ ರೈತ ಸಂಘ ಕರೆ ನೀಡಿದ್ದ ಗುಬ್ಬಿ ಬಂದ್ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಭೀಕರ ಬರಗಾಲ ರಾಜ್ಯದಲ್ಲಿ ಉಲ್ಬಣಗೊಂಡಿದೆ. ಪ್ರಮುಖ ನದಿಗಳು ಬರಿದಾಗಿವೆ, ಡ್ಯಾಂಗಳು ತುಂಬಿ ಹರಿಯುವುದು ಕನಸಾಗಿದೆ. ಇಂತಹ ಸ್ಥಿತಿಯಲ್ಲಿ ನೆರೆ ರಾಜ್ಯಕ್ಕೆ ನೀರು ಹರಿಸುವ ಕಾನೂನಿನ ಆಜ್ಞೆ, ಹೀಗೆ 101 ಸಮಸ್ಯೆ ಎದುರಿಸುವ ರೈತನ ಪಾಡು ಹೇಳತೀರದಾಗಿದೆ. ಕುಡಿಯುವ ನೀರಿಗೆ ನದಿ ನೀರು ಇಲ್ಲವಾಗಿದೆ. ಇಂತಹ ದುಸ್ಥಿತಿ ಅರಿತು ಈಗಾಗಲೇ ಡ್ಯಾಂನಲ್ಲಿರುವ ಹೇಮೆ ನೀರನ್ನು ತುಮಕೂರು ಜಿಲ್ಲೆಗೆ ತುರ್ತಾಗಿ ಬಿಡಬೇಕೆಂದು ಆಗ್ರಹಿಸಿದರು. ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎ ಗೋವಿಂದರಾಜು ಮಾತನಾಡಿ, ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿತಗೊಂಡು 90% ಕೊಳವೆ ಬಾವಿಗಳು ಸಂಪೂರ್ಣ ವಿಫಲವಾಗಿವೆ. ಕುಡಿಯುವ ನೀರು ಇಲ್ಲವಾಗಿದೆ. ಕೃಷಿ ತೊರೆದು ರೈತರು ಗುಳೆ ಹೋಗುವಂತಾಗಿದೆ. ವಾಣಿಜ್ಯ ಬೆಳೆಗಳಾದ ಅಡಿಕೆ ಮತ್ತು ತೆಂಗು 60% ಒಣಗಿ ನಿಂತಿವೆ. ಇಂತಹ ದುಸ್ಥಿತಿಯಲ್ಲಿ ಹೇಮೆ ಅನಿವಾರ್ಯವಾಗಿ ಬೇಕಿದೆ. ನಿಯಮಾನುಸಾರ ಜಿಲ್ಲೆಗೆ 25 TMC ನೀರು ಹರಿಸಬೇಕಿದೆ. ಆದರೆ ಇಲ್ಲಿಯವರೆಗೂ 17 TMC ನೀರು ಅಷ್ಟೇ ಪಡೆಯಲು ಶಕ್ತರಾಗಿದ್ದೇವೆ. ಕಳೆದ 2 ವರ್ಷದಿಂದ ಕುಡಿಯಲು ಮಾತ್ರ 3 TMC ಮಾತ್ರ ಕೊಡಲಾಗಿದೆ ಎಂದರು. ಇನ್ನು ಕೆರೆಗಳಿಗೆ ನೀರನ್ನ ಕೊಡ್ಲಿಕ್ಕಾಗಿಲ್ಲ. ಬಹಳಷ್ಟು ಕಡೆ ಈಗಾಗಲೇ ಈ ಹಿಂದೆ ಆಗಿರ್ತಕ್ಕಂಥ ಕೆಲಸ ಮುರಿದು ಬಿದ್ದೋಗಿವೆ. ಎಲ್ಲೂ ಕೆಲಸ ಆಗಿರ್ತಕ್ಕಂಥ ಕುರುಹುಗಳೇ ಕಾಣ್ತಾ ಇಲ್ಲ. ಈ ಹಿಂದೆ ಕಳಪೆ ಕಾಮಗಾರಿಗಳಾಗಿ ನೀರು ಹರಿಯುವ ಮುನ್ನವೇ ಎಲ್ಲ ಕಾಮಗಾರಿಗಳು ಸಂಪೂರ್ಣವಾಗಿ ನಾಶ ಆಗಿವೆ. ಆ ಕಾರಣ ಅಂತ ಎಲ್ಲ ಕಾಮಗಾರಿಗಳನ್ನ ಮತ್ತೆ ಪುನರ್ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಹೇಮಾವತಿ ಇಲಾಖೆ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನು ನಾನು ಮಾಡ್ತಾ ಇನ್ನ ಶಂಕರಪ್ಪ ಬನ್ನಿ. ಇನ್ನ ಕೆಲವೇ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾ ಕೆ ಕುಮಾರ್, ಜಿಲ್ಲಾ ಪಂಚಾಯತಿ ಸದಸ್ಯ ಎಚ್ಟಿ ಕೃಷ್ಣಪ್ಪ, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ರೈತ ಸಂಘದ ರಾಜ್ಯಾಧ್ಯಕ್ಷ ಕೆಟಿ ಗಂಗಾಧರ್ ಮತ್ತಿತರ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಹೇಮಾವತಿ ನೀರಿಗೆ ಆಗ್ರಹಿಸಿ ಬಿಜೆಪಿ ಕರೆ ನೀಡಿದ್ದ ತಿಪಟೂರು ಬಂದ್ ಯಶಸ್ವಿಯಾಯಿತು. ಸರ್ಕಾರದ ನಿರ್ಲಕ್ಷ್ಯತನ ಬಿಟ್ಟು ಕೆರೆಗಳಿಗೆ ನೀರು ಹರಿಸುವಂತೆ ಮಾಜಿ ಶಾಸಕ ಬಿಸಿ ನಾಗೇಶ್ ಒತ್ತಾಯಿಸಿದರು. ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ಬಿಜೆಪಿ ಕರೆ ನೀಡಿದ್ದ ತಿಪಟೂರು ಬಂದ್ ಯಶಸ್ವಿಯಾಯಿತು. ನಗರದ ಪ್ರಮುಖ ವಾಣಿಜ್ಯ ಪ್ರದೇಶಗಳಲ್ಲಿ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದರು. ಮಾಜಿ ಶಾಸಕ ಬಿಸಿ ನಾಗೇಶ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆ ಪದಾಧಿಕಾರಿಗಳು ಬೈಕ್ ರ್ಯಾಲಿ ನಡೆಸಿ ಹೇಮಾವತಿ ನೀರು ಬಿಡದ ಸರ್ಕಾರದ ಧೋರಣೆ ಖಂಡಿಸಿದರು. ಪ್ರವಾಸಿ ಮಂದಿರ ವೃತ್ತದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಬಿಸಿ ನಾಗೇಶ್, ಸರ್ಕಾರಕ್ಕೆ ಜನರ ಸಂಕಷ್ಟ ಅರ್ಥವಾಗಿಲ್ಲ. ಕುಡಿಯುವ ನೀರಿಲ್ಲದೆ ಕಷ್ಟದ ಪರಿಸ್ಥಿತಿ ಇದ್ರೂ ನೀರು ಹರಿಸುವ ಕಾಳಜಿ ತೋರಿಲ್ಲ ಎಂದು ಟೀಕಿಸಿದರು. ತಾಲೂಕಿನಲ್ಲಿ 4 ವರ್ಷಗಳಿಂದ ತೀವ್ರ ಬರಗಾಲ ಉಂಟಾಗಿ ಜನ ಜಾನುವಾರು ನೀರಿಲ್ಲದೆ ತತ್ತರಿಸಿದೆ. 1000 ಅಡಿ ಭೂಮಿ ಕೊರೆದರೂ ನೀರು ಸಿಗದೆ ಅಂತರ್ಜಲ ಬತ್ತಿ ಹೋಗಿದೆ. ಇನ್ನಾದರೂ ಸರ್ಕಾರ ಕೆರೆಗಳಿಗೆ ನೀರು ಹರಿಸಲಿ ಎಂದು ಒತ್ತಾಯಿಸಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಶಾಸಕ ಷಡಾಕ್ಷರಿ ಹೇಮಾವತಿ ನೀರಿನ ವಿಚಾರದಲ್ಲಿ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ಬಿಸಿ ನಾಗೇಶ್ ಟೀಕಿಸಿದರು. ಒಬ್ಬನೇ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಚಾನೆಲ್ ಪೈಪ್ ಹಾಕೊಳ್ಳುವಂತ ಟೈಮಲ್ಲಿ ವಿರೋಧಿಸಲಿಲ್ಲ. ಹೊಗನ್ಘಟ್ಟದ ಜನ ಅಲ್ಲಿ ನಾವು ಲಿಫ್ಟಿಂಗ್ ಪ್ಲಾಂಟ್ ಹಾಕುವಂತ ಟೈಮಲ್ಲಿ ವಿರೋಧಿಸಲಿಲ್ಲ. ನೀರು ತಗೊಂಡೋಗಿ ಜನ ಸುಖವಾಗಿರ್ಲಿ ಅಂತ ಕೇಳಿದ್ರು. 83 ಕೋಟಿಗಳನ್ನ ಖರ್ಚು ಮಾಡಿ ಆಗ್ಲೂ ತೊಂದರೆಗಳನ್ನ ಕೊಟ್ಟರು, ತೊಂದರೆ ಕೊಟ್ಟಿಲ್ಲ ಅಂತೆಲ್ಲ ಎಲ್ಲ ಮೀರಿ ಈ ಕೆಲಸಗಳು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಶಂಕುಸ್ಥಾಪನೆಯನ್ನು ಮಾಡಿದ್ವಿ, ಉದ್ಘಾಟನೆಯನ್ನು ಮಾಡಿದ್ವಿ, ಕೆರೆಗಳಿಗೆ ನೀರು ತುಂಬಿಸ್ತೀವಿ ಇಲ್ಲ ಸಲ್ಲದ ಸುಳ್ಳು ಕಾರಣಗಳನ್ನ ನಾನು ಕೊಡ್ಲಿಲ್ಲ. ಕರೆಂಟ್ ದುಡ್ಡು ಕೊಡೋರು ಯಾರು? ವಾಟರ್ ಅಲೋಕೇಶನ್ ಆಗಿರೋದೇ ಕಡಿಮೆ. ಒಬ್ಬ ಶಾಸಕರಾಗಿದ್ದಂಥವ್ರಿಗೆ ರಾಜಕಾರಣಿಯ ಮುತ್ಸದ್ದಿಗಳಿಗೆ ಅರ್ಥವಾಗಬೇಕು, ಗೊತ್ತಿರಬೇಕು. ಒಂದು ಬೇಸಿನಿಂದ ಇನ್ನೊಂದು ಬೇಸಿಗೆ ನೀರು ತರೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಅಂತ ಟೈಮಲ್ಲಿ ಇಲ್ಲಿಗೆ ನೀರು ತರಬೇಕು ಅಂದ್ರೆ ಇರುವಂತ
ಅವತ್ತಿನ ಲಾಯಿನ ಪ್ರಕಾರ ಕುಂದುವಂತಗಳನ್ನ ಉಪಯೋಗಿಸಿ ತರಬೇಕಾದಂತದ್ದು ಶಾಸಕರ ಜವಾಬ್ದಾರಿಗಳಾಗುತ್ತೆ. ಕುಡಿಯುವ ನೀರಿಗೆ ಮಾತ್ರ ತಗೊಂಡು ಹೋಗುವಂತ ಅವಕಾಶ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ತರದ ಸುಪ್ರೀಂ ಕೋರ್ಟಿನ ಆರ್ಡರ್ ನ ಉಪಯೋಗಿಸಿಕೊಂಡು ಬೇರೆ ಭಾಗಕ್ಕೆ ಜನಕ್ಕೆ ನೀರು ಕೊಡುವಂತ ಪ್ರಯತ್ನ ಮಾಡಿದ್ವಿ. ಕಾವೇರಿ ಬೇಸಿನಲ್ಲಿ ನೀರು ಕೃಷ್ಣಾ ಬೇಸಿನ್ ತರುವಂತ ಪ್ರಯತ್ನ ಮಾಡಿದ್ವಿ. ಅದೇ ನೆವ ಹೇಳ್ಕೊಂಡು 10-15 ಸರ್ಕಾರಗಳು ಹೋಯ್ತೀವಿ ರಾಜ್ಯದಲ್ಲಿ. ಆದ್ರೆ ನಮ್ಮ ಸರ್ಕಾರ ಯಡಿಯೂರಪ್ಪ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ, ಸದಾನಂದ ಗೌಡರ ನೇತೃತ್ವದಲ್ಲಿ ಜನಕ್ಕೆ ಉಪಯೋಗ ಆಗತ್ತೆ ಅನ್ನೋದಾದ್ರೆ ಇರುವಂತ ಆಕ್ಟ್ ನ ಹೇಗೆ ಉಪಯೋಗಿಸಬೇಕು ಅಂತ ಯೋಚನೆ ಮಾಡಿದ್ವಿ. ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಪಿ ದಿವಾಕರ್, ಎಸ್ಸಿ ಮೋರ್ಚಾದ ಗಂಗರಾಜು, ನಗರಸಭೆ ಸದಸ್ಯರಾದ ಪ್ರಸನ್ನಕುಮಾರ್, ಗಂಗಮ್ಮ, ಬಕುಳಾದೇವಿ ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ರು. ತುಮಕೂರಿಗೆ ಹೇಮಾವತಿ ನೀರು ಹರಿಸಬೇಕಾದ ಸರ್ಕಾರ ಈ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿದೆ. ಇಂತಹ ನಿರ್ಧಾರ ತೆಗೆದುಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಮಕೂರಿಗೆ ಬರಲು ನೈತಿಕತೆ ಇಲ್ಲ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಟೀಕಿಸಿದರು. ಕುಡಿಯುವ ನೀರಿಗೆ ತೀವ್ರ ಅಭಾವ ಅನುಭವಿಸುತ್ತಿರುವ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಬೇಕಾದ ಸರ್ಕಾರ ಆ ನೀರನ್ನ ಕಾವೇರಿ ಕೊಳ್ಳದ ಮೂಲಕ ತಮಿಳುನಾಡಿಗೆ ಹರಿಸುವ ಮೂಲಕ ದ್ರೋಹ ಮಾಡಿದೆ. ಈ ಸ್ಥಿತಿಯಲ್ಲೂ ಈ ತಿಂಗಳ 17ರಂದು ಸಿಎಂ ಸಿದ್ದರಾಮಯ್ಯ ಯಾವ ಮುಖ ಹೊತ್ತು ತುಮಕೂರಿಗೆ ಬರುತ್ತಿದ್ದಾರೆ? ಜಿಲ್ಲೆಗೆ ನೀರು ಹರಿಸದೆ ಅವರು ಬರುವುದು ಬೇಡ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಉಪವಾಸ ಸತ್ಯಾಗ್ರಹ, ಪಾದಯಾತ್ರೆ, ಬಂದ್ ಮುಂತಾಗಿ ಎಷ್ಟೆಲ್ಲಾ ಹೋರಾಟ ನಡೆಸಿದ್ರೂ ನೀರು ಬಿಡಬೇಕಾದ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಜಿಲ್ಲೆಯನ್ನು ಚಿಂಗಾಡು ಮಾಡಲು ಹೊರಟಿದೆ ಎಂದು ಟೀಕಿಸಿದರು. ಬಂಡ ಸರ್ಕಾರಕ್ಕೆ ಪಾಠ ಕಲಿಸಲು ನಮ್ಮ ಪಾಲಿನ ಹೇಮಾವತಿ ನೀರು ಪಡೆಯಲು ವಿರೋಧ ಪಕ್ಷಗಳು, ರೈತ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕು ಎಂದು ಸೊಗಡು ಶಿವಣ್ಣ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಪರಿಸ್ಥಿತಿ ಇದ್ದರೂ ಅದನ್ನು ಕಡೆಗಣಿಸಿ ಕಾವೇರಿ ಮೂಲಕ ತಮಿಳುನಾಡಿಗೆ ಹೇಮಾವತಿ ನೀರು ಹರಿಸುತ್ತಿರುವುದು ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಇಂತಹ ದ್ರೋಹ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 17ರಂದು ಯಾವ ಸೌಭಾಗ್ಯಕ್ಕೆ ತುಮಕೂರಿಗೆ ಬರುತ್ತಿದ್ದಾರೆ? ಮೊದಲು ಜಿಲ್ಲೆಗೆ ನೀರು ಬಿಡಲಿ, ಅನಂತರ ಬರುವ ಬಗ್ಗೆ ಯೋಚನೆ ಮಾಡಲಿ ಎಂದು ಹೇಳಿದರು. ದೇವೇಗೌಡರು ಧರಣಿ ಕುಳಿತರು ಎಂದು ಹಾಸನ ಜಿಲ್ಲೆಗೆ ಬಲದಂಡೆಯಲ್ಲಿ ನೀರು ಬಿಟ್ಟ ಸರ್ಕಾರ ತುಮಕೂರು ಜಿಲ್ಲೆಯನ್ನ ಏಕೆ ಕಡೆಗಣಿಸಿದೆ? ಇದರ ಜೊತೆಗೆ ಕಾವೇರಿ ಕೊಳ್ಳದ ಮೂಲಕ ತಮಿಳುನಾಡಿಗೆ ಹೇಮಾವತಿ ನೀರು ಬಿಡಲಾಗಿದೆ. ತಕ್ಷಣ ಕಾವೇರಿ ಕೊಳ್ಳಕ್ಕೆ ಬಿಟ್ಟಿರುವ ನೀರು ನಿಲ್ಲಿಸಿ ತುಮಕೂರು ಜಿಲ್ಲೆಗೆ ಹರಿಸಿ ಎಂದು ಸೊಗಡು ಶಿವಣ್ಣ ಒತ್ತಾಯಿಸಿದ್ರು. ಜಿಲ್ಲೆಗೆ ಹೇಮಾವತಿ ನೀರು ಬರಲು ಹುಚ್ಚುಮಸ್ತಿಗೌಡರು, ವೈಕೆ ರಾಮಯ್ಯ ಅವರಂತಹವರು ಹೋರಾಟವೇ ಕಾರಣ. ಈಗಿನವರಲ್ಲಿ ಹೋರಾಟದ ಕಿಚ್ಚು ಇಲ್ಲ. ಕುಡಿಯುವ ನೀರು ಪಡೆಯಲು ವಿರೋಧ ಪಕ್ಷಗಳು, ಸಂಘ ಸಂಸ್ಥೆಗಳು ಒಟ್ಟಾಗಿ ಬೀದಿಗಿಳಿದು ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು ಎಂದು ವಿನಂತಿಸಿದರು. ನಮ್ಮ ಜಿಲ್ಲೆಯೊಳಗೆ ಏನೇನು ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಾಗ ಆಗಿದೆಯಲ್ಲ ಅದನ್ನು ಉದ್ಘಾಟನೆ ಮಾಡಕ್ಕೆ ಬರಲಿ, ನನ್ನ ಬೆಳನಾಗಲ್ಲ. ಈಗ ಉದಾಹರಣೆಗೆ ನಮ್ಮದು 5 ಸ್ಲಮ್ದು ಸರ್, ಅದು ಸ್ಲಮ್ದು ಇನ್ನೊಂದು ಸರ್, ಈಗ ನಿನ್ನ ನಾಳೆ ನಾಡ್ದೊಳಗೆ ಇದು ನಿಮ್ಮನ್ನು ಕರಿತೀನಿ. ಏನು ಸ್ಲಮ್ಗಳಿಗೆ ನಾವು 1000 ಚಿಲ್ಲರೆ ಮನೆಗಳು ಕೊಟ್ಟಿದ್ದೀವಿ, 1200 ಮನೆಗಳು ಆವಾಗಲೇ ನಾನು ರೆಕಮೆಂಡ್ ಮಾಡಿದ್ದೀನಿ. ಅದು ನನ್ನ ಹತ್ರ ಇದೆ ಪಟ್ಟಿ, ಫಲಾನುಭವಿ ಪಟ್ಟಿ. ಇವರು ಚೇಂಜ್ ಮಾಡಿದವರು, ಇವರೇನು ಮಾಡವ್ರೆ ಕುಮಾರೇ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಎರಡೂ ಮಾಡವ್ರೆ. ಅದಕ್ಕೋಸ್ಕರ ಅವೆರಡನ್ನೂ ಕರಪತ್ರಗಳು ಮಾಡಿ ನಿಮ್ ಕೈ ಕೊಡ್ತೀನಿ, ಸ್ವಲ್ಪ ಇನ್ನು 2 ದಿವಸ ಟೈಮ್ ಕೊಡಿ. ಅಷ್ಟೇ ಎಷ್ಟು ಜನ ಕೊಟ್ಟವ್ರು ಸರ್? ಅವ್ರು ಎಷ್ಟು ಜನ ಕೊಟ್ಟವ್ರ ಬಿಟ್ಟಾರ ನನಗೆ, ಅದು ನಿಮ್ ಕೈ ಕೊಡ್ತೀನಿ. ನಾನು ಸರ್ಕಾರ ಇದ್ದಂತ ಕಾಲದೊಳಗೆ ಜಿಲ್ಲಾ ಮಂತ್ರಿಗಳು ಇದರೊಳಗೆ ಇವರೊಳಗೆ ನಾವು ಕೊಟ್ಟಿದ್ದೀವಲ್ಲ 1200, ಅದರೊಳಗೆ ಏನಾರ ಏರ್ಪೇರಾದ್ರೆ ಜಿಲ್ಲಾ ಮಂತ್ರಿಗಳು ಅಲ್ಲಿ ತಪಾಸಣೆ ಮಾಡಿಸಿ ಹೇಳಿ ಕೊಡಬೇಕು ಅಂತ ಹೇಳಿದ್ವಿ. ಮುಖಂಡರಾದ ಎಂಬಿ ನವದೀಶ್, ಕೆಪಿ ಮಹೇಶ್, ನಂಜುಂಡಪ್ಪ, ಬಸವರಾಜು, ರಮೇಶ್, ಪ್ರಕಾಶ್, ಶಬೀರ್ ಅಹಮದ್, ಮದನ್ ಸಿಂಗ್, ಗೋಪಾಲ್ ಕೃಷ್ಣ, ಚಂದ್ರಶೇಖರ್, ನಂದಿನಾಥ್ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ವಕೀಲರ ಭವನ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ವಕೀಲರು ಉಪವಾಸ ಸತ್ಯಾಗ್ರಹ ನಡೆಸಿದರು. ತುಮಕೂರಿನ ಜಿಲ್ಲಾ ವಕೀಲರ ಸಂಘದ ಕಟ್ಟಡದ 2ನೇ ಮತ್ತು 3ನೇ ಮಹಡಿಯ ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಇರುವ 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ವಕೀಲರು ಉಪವಾಸ ಸತ್ಯಾಗ್ರಹ ನಡೆಸಿದರು. ನಗರದ ನ್ಯಾಯಾಲಯ ಆವರಣದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಹರಿಕುಮಾರ್ ನೇತೃತ್ವದಲ್ಲಿ ವಕೀಲರು ನ್ಯಾಯಾಲಯ ಕಲಾಪದಿಂದ ದೂರ ಉಳಿದು ಉಪವಾಸ ಸತ್ಯಾಗ್ರಹ ನಡೆಸಿದರು.
ವಕೀಲರ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ಪಡೆಯಲು ವಕೀಲರು ಹೋರಾಟ ಮಾಡುವಂತಹ ದುಸ್ಥಿತಿ ಬಂದಿರುವುದು ವಿಷಾದಕರ. ಕಾನೂನು ಸಚಿವರು ಜಿಲ್ಲೆಯವರೇ ಆಗಿದ್ದರೂ ವಕೀಲರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ನೆರವಾಗಿಲ್ಲ ಎಂದು ವಕೀಲ ಎಂ ಮಲ್ಲಿಕಾರ್ಜುನಯ್ಯ ಟೀಕಿಸಿದರು. ಜಿಲ್ಲಾ ಕೇಂದ್ರದ ವಕೀಲರ ಸಂಘದ ಕಟ್ಟಡ ನಿರ್ಮಿಸಲು ಸರ್ಕಾರ ಏಕೆ ನಿರ್ಲಕ್ಷ್ಯ ಮಾಡಿದೆ? ಈ ಹೋರಾಟದ ನಂತರವಾದರೂ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸ್ಯಾಂಕ್ಷನ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಟ್ತಾ ಇದೆ. ಚೀಫ್ ಮಿನಿಸ್ಟರ್ ಮನಸ್ಸು ಮಾಡಿದ್ರೆ 5 ನಿಮಿಷದ ಕೆಲಸ. ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತ ಹೆಡ್ ಕ್ವಾರ್ಟರ್ ಇರ್ತಕ್ಕಂತ ಒಂದು ವಕೀಲರ ಸಂಘದ ಕಟ್ಟಡಕ್ಕೆ ಅವರಿಗೆ 2.5 ಕೋಟಿ ರೂಪಾಯಿ ಏನಂತ ದೊಡ್ಡ ಮೊತ್ತ ಏನ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಆದ್ರೂ ಯಾಕೆ ಇದರ ಬಗ್ಗೆ ಧೋರಣೆ ತೋರಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಈಗ ಈ ವಿಚಾರ ಮನಮುಟ್ಟಿ ಆದ್ರೂ ಅವರು ಈಗ ನಮಗೆ ಅದನ್ನ ಬಿಡುಗಡೆ ಮಾಡಿದ್ರೆ ನಾವೆಲ್ಲ ಅದಕ್ಕೆ ಅಭಾರಿ ಆಗಿರ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಸತ್ಯಾಗ್ರಹ ಮಾಡಿ ಆದ್ರೂ ತಗೋಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲರ ಸದಸ್ಯರ ಒತ್ತಾಯದ ಮೇರೆಗೆ ಮತ್ತೆ ನಮಗೆ ಅವಶ್ಯಕವಾಗಿಯೂ ಇದೆ. ಯಾರಾದರೂ ಒಬ್ರು ಹೈಕೋರ್ಟ್ ಜಡ್ಜ್ ಬಂದ್ರು ಅಂದ್ರೆ ನಮಗೆ ಒಂದು ಅಲ್ಲಿ ಎಲ್ಲರೂ ಕೂತ್ಕೊಂಡು ಸರಿಯಾಗಿ ಒಂದು ಸಭೆ ನಡೆಸತಕ್ಕಂತ ಒಂದು ವ್ಯವಸ್ಥೆ ಇಲ್ಲ. ಈಗ 2ನೇ ಫ್ಲೋರ್ ಅರ್ಧಂಬರ್ಧ ಆಗಿದೆ, 3ನೇ ಫ್ಲೋರ್ ಆಗ್ಬೇಕಾಗಿದೆ ಪ್ಲಾನ್ ಪ್ರಕಾರ. ಈಗ 2.5 ಕೋಟಿ ಬಿಡುಗಡೆ ಆದ್ರೆ ಅದೆಲ್ಲ ಮುಗಿಯುತ್ತೆ ಕೆಲಸ. ಅದನ್ನ ಸರ್ಕಾರ ಬಿಡುಗಡೆ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡಿ ಈ ಸತ್ಯಾಗ್ರಹನ ಅವರು ಬಿಡುಗಡೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಈ ತಿಂಗಳ 17ರಂದು ತುಮಕೂರಿಗೆ ಬರುವ ಸಿಎಂ ಸಿದ್ದರಾಮಯ್ಯರಿಗೆ ವಕೀಲರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಹಣ ಬಿಡುಗಡೆಗೆ ಒತ್ತಡ ಹಾಕಬೇಕು ಎಂದು ವಕೀಲ ಎಸ್ಕೆ ಮಲ್ಲಿಕಾರ್ಜುನಯ್ಯ ಹೇಳಿದರು. ಜಿಲ್ಲೆಯ ವಿವಿಧ ತಾಲೂಕುಗಳ ವಕೀಲರು ಉಪವಾಸ ಹೋರಾಟ ಮಾಡಿ ಅನುದಾನ ಪಡೆದಿದ್ದಾರೆ. ಇಂತಹ ಪರಿಸ್ಥಿತಿ ವಕೀಲರಿಗೆ ಬರಬಾರದಿತ್ತು ಎಂದರು. ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಗುರುರಾಜ್, ಕಾರ್ಯದರ್ಶಿ ಟಿಎಚ್ ಕುಮಾರ್, ಖಜಾಂಚಿ ತಿಪ್ಪೇಸ್ವಾಮಿ ಪ್ರತಿಭಟನೆ ನೇತೃತ್ವ ವಹಿಸಿದರು. ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಒತ್ತಾಯಿಸಿ ತಿಪಟೂರಿನಲ್ಲಿ ನೀರಾವರಿ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿತು. ತಿಪಟೂರು ತಾಲೂಕಿನ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಹಾಗೂ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಲು ಒತ್ತಾಯಿಸಿ ತಿಪಟೂರು ನೀರಾವರಿ ಹೋರಾಟ ಸಮಿತಿ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆಗಳು ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ಕೋಡಿ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ಬಂದು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಎಸ್ಸಿ ಡಾಕ್ಟರ್ ಶಿಲ್ಪಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹೋರಾಟ ಸಮಿತಿ ಸಂಚಾಲಕ ಎಚ್ವಿ ನಾಗರಾಜು ಮಾತನಾಡಿ, ತಿಪಟೂರು ತಾಲೂಕು ಬರಗಾಲಕ್ಕೆ ತುತ್ತಾಗಿದೆ. ಕುಡಿಯುವ ನೀರಿಗೆ ಪರಿತಪಿಸುವಂತಾಗಿದೆ. ಕೆರೆ ಕಟ್ಟೆ ಬತ್ತಿ ಹೋಗಿವೆ. ಈ ಸ್ಥಿತಿಯಲ್ಲಿ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕಿನ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು, ಕೆರೆಗಳಿಗೆ ನೀರು ಹರಿಸಬೇಕು ಎಂದರು. ಮುಖಂಡರಾದ ಬಿ ಲೋಕೇಶ್, ಮಲ್ಲಿಕಾರ್ಜುನ್, ಸಿ ಆನಂದ್, ಸೋಮಶೇಖರ್, ನಂಜುಂಡಪ್ಪ, ಹರೀಶ್ ಮೊದಲಾದವರು ಪ್ರತಿಭಟನೆಯ ಮುಂದಾಳತ್ವ ವಹಿಸಿದರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿಯಲ್ಲಿ ಬಲಿಜ ಸಂಘದಿಂದ ಪ್ರತಿಭಾ ಪುರಸ್ಕಾರ, ಹಿರಿಯರನ್ನು ಸನ್ಮಾನಿಸುವ ಸಮಾರಂಭ ಏರ್ಪಾಡಾಗಿತ್ತು. ತಾನು ಹುಟ್ಟಿದ ನೆಲ, ಜಲ, ಭೂಮಿ, ತಂದೆ ತಾಯಿ ನೆನೆಸಿಕೊಂಡು ನಡೆದರೆ ಅಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಸಿಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಹೇಳಿದರು. ಚಿಕ್ಕನಾಯಕನ ಹಳ್ಳಿಯಲ್ಲಿ ತಾಲೂಕು ಬಾಲಿಜ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗೆ ಉಜ್ವಲ ಭವಿಷ್ಯ ನೀಡಲು ಸಹಕರಿಸುವ ಪೋಷಕರು ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಅವರ ಕಷ್ಟ ಹೇಳಿಕೊಳ್ಳದೆ ಶಿಕ್ಷಣಕ್ಕೆ ಒತ್ತು ನೀಡುವ ಪೋಷಕರನ್ನ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕಿದೆ. ಶಿಕ್ಷಣ ಪಡೆದ ವಿದ್ಯಾರ್ಥಿಗಳ ಹುಟ್ಟಿದ ಊರು, ನೆಲ, ಜಲ, ಭಾಷೆ, ತಂದೆ ತಾಯಿ ನೆನೆಸಿಕೊಂಡು ಜೀವನದಲ್ಲಿ ನಡೆದರೆ ಉತ್ತಮ ಭವಿಷ್ಯ ಅವರದ್ದಾಗುತ್ತದೆ ಎಂದು ರಮೇಶ್ ಬಾಬು ಹೇಳಿದರು. ತಾಲೂಕು ಯೋಗಿನಾರಾಯಣ ಬಲಿಜ ಸಂಘದಿಂದ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ನಿಮಗೆ ಪ್ರೋತ್ಸಾಹ ಕೊಡುವಂಥದ್ದು, ನಿಮಗೆ ದಾರಿದೀಪ ಕೊಡುವಂತ ಕಾರ್ಯಕ್ರಮ. ಮಕ್ಕಳಲ್ಲಿ ಉತ್ಸಾಹ ತುಂಬಬೇಕು, ಮಕ್ಕಳಿಂದ ಹೆಚ್ಚಿನ ಪ್ರತಿಭೆ ಆಚೆ ಬರಬೇಕು ಅನ್ನೋ ಕಾರಣಕ್ಕೆ ನಿಮಗೆ ಅವರೆಲ್ಲ ಕೆಲಸ ಎಲ್ಲರೂ ಸಹ ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಒತ್ತಡಗಳು ಇರ್ತವೆ. ಅದೆಲ್ಲದರ ಮಧ್ಯೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಕಾರಣದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ. ಏನೋ ತಾವು 60ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದೀರಿ ವಿದ್ಯಾರ್ಥಿಗಳು, ದಯಮಾಡಿ ಬರುವಂತ ದಿನಗಳಲ್ಲೂ ಸಹ ಎಲ್ಲ ಶಿಕ್ಷಣದಲ್ಲಿ ತಾವು ಏನು PUC ನಂತರವೂ ಸಹ
ಉನ್ನತ ವ್ಯಾಸಂಗ ಏನ್ ಮಾಡ್ತೀರಾ, ಯಾವ ವೃತ್ತಿ ಶಿಕ್ಷಣದಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋತೀರಾ ಅಲ್ಲೂ ಸಹ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ. ಚಿಕ್ಕನಹಳ್ಳಿಯ ಮಂಡಿಗೆ ಒಂದು ವಿಶೇಷವಾದಂತಹ ಗುಣ ಇದೆ, ಇಲ್ಲಿ ಸಾಕಷ್ಟು ಇಲ್ಲಿ ಬೆಳೆದಂತವರು ಐಎಎಸ್ ಐಪಿಎಸ್ ಆಫೀಸರ್ ಉಳುವಾಗಿದ್ದಾರೆ, ಮತ್ತೆ ಒಂದು ಉನ್ನತ ಅಧಿಕಾರ ವರ್ಗಕ್ಕೂ ಹೋಗಿದ್ದಾರೆ. ಹಾಗಾಗಿ ಈ ಮಣ್ಣಲ್ಲಿ ಬಂದಂತ ತಮ್ಮೆಲ್ಲರೂ ಕೈವಾರ ತಾತಯ್ಯನವರ ಆಶೀರ್ವಾದ ಸಿಗ್ಲಿ, ತಾವೆಲ್ಲ ಉನ್ನತ ಸ್ಥಾನಗಳ ಗಳಿಸಲಿ ಅಂತ ಆಶಿಸ್ತಾ. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಗೌರವಿಸಿ ಪುರಸ್ಕರಿಸಲಾಯಿತು. ಸಮಾರಂಭದಲ್ಲಿ ತಾಲೂಕು ಬಲಿಜ ಸಂಘದ ಅಧ್ಯಕ್ಷ ಲಕ್ಷ್ಮಣಪ್ಪ, ರಾಮು ಉಪಾಧ್ಯಕ್ಷ ಕೃಷ್ಣಪ್ಪ, ಬೀದಿಮನೆ ಸಹಕಾರ್ಯದರ್ಶಿ ವೇಣುಗೋಪಾಲ್, ಕುಮಾರಸ್ವಾಮಿ ದೇಬದಹಳ್ಳಿ ಖಜಾಂಜಿ, ಸಿವಿ ಚಂದ್ರಪ್ಪ ಉಪ್ಪಿನ, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಇನ್ನಿತರರು ಭಾಗವಹಿಸಿದ್ದರು. ಗೊಲ್ಲ ಜನಾಂಗದ ಮೂಢನಂಬಿಕೆ ನಿರ್ಮೂಲನೆಗೆ ತುಮಕೂರಿನಲ್ಲಿ ಇದೇ 10ರಂದು ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಗೊಲ್ಲ ಜನಾಂಗದ ಮೂಢನಂಬಿಕೆಗಳ ನಿರ್ಮೂಲನೆ ವಿಷಯ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಇದೇ ತಿಂಗಳ 10ರಂದು ತುಮಕೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಡಿ ದೇವರಾಜ್ ಅರಸು ಸಂಶೋಧನಾ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಎನ್ ವಿ ನರಸಿಂಹಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೊಲ್ಲ ಜನಾಂಗದಲ್ಲಿ ತಲತಲಾಂತರದಿಂದ ಆಚರಿಸಿಕೊಂಡು ಬರುತ್ತಿರುವ ಮೂಢನಂಬಿಕೆಗಳ ನಿರ್ಮೂಲನೆ ಬಗ್ಗೆ ವಿಚಾರಗಳನ್ನು ವಿಶೇಷ ತಜ್ಞರು ಮಂಡಿಸಲಿದ್ದಾರೆ. ಈ ವಿಚಾರ ಸಂಕಿರಣ ನಡೆಸುವ ಮೂಲಕ ಗೊಲ್ಲ ಜನಾಂಗದವರಲ್ಲಿ ಅರಿವು ಮೂಡಿಸುವ ಉದ್ದೇಶ ಹೊಂದಿದ್ದು, ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಉದ್ಘಾಟಿಸುವವರೆಂದು ಹೇಳಿದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಶಾಸಕ ಡಾ ರಫೀಕ್ ಅಹಮದ್ ಸೇರಿದಂತೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವವರೆಂದು ತಿಳಿಸಿದರು. ಹಿಂದುಳಿದಿದ್ದಾರೋ ಅವರ ವಿಚಾರವಾಗಿ ಕೆಲವು ವಿಚಾರ ಸಂಕಿರಣಗಳನ್ನು ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಪರಿಣಿತರಿಂದ ನಾವು ಅವರ ಭಾವನೆಗಳನ್ನು ಪಡೆದು ಅದು ಸರ್ಕಾರಕ್ಕೆ ಸಲ್ಲಿಸಿ ಅದರ ಮುಖಾಂತರ ಯಾವ ಯಾವ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕನ್ನೋದು ನಮ್ಮ ದೇವರಾಧರಿಸುವ ಸಂಸ್ಥೆಯ ಅತ್ಯಂತ ಪ್ರಮುಖ ಉದ್ದೇಶ. ಹಾಗಾಗಿ ಇವತ್ತು ನೀವು ಮೂಲಭೂತವಾಗಿ ಒಂದು ಪ್ರಶ್ನೆ ಕೇಳ್ಬೋದು, ತುಮಕೂರಲ್ಲಿ 10ನೇ ತಾರೀಕು ಯಾಕೆ ಮಾತನಾಡ್ತಾ ಇದ್ದೀರಿ ಅಂತ. ನಾವು ನಮ್ಮ ಕ್ರಿಯಾ ಯೋಜನೆ ಅಂತ ಮಾಡ್ಕೊಳ್ತೀವಿ, ಆ ಕ್ರಿಯಾ ಯೋಜನೆಯಲ್ಲಿ ಗೊಲ್ಲರ ವಿಚಾರ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಜೆ ರಾಜಣ್ಣ, ಚಂದ್ರಶೇಖರ್ ಗೌಡ, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಗುರುಲಿಂಗಯ್ಯ, ಬಿ ರಂಗೇಗೌಡ ಮತ್ತಿತರರು ಭಾಗವಹಿಸಿದ್ರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಾವಿದ ಡಾ ರವಿನಾಯ್ಕ ಅವರ ಚಿತ್ರಕಲಾ ಪ್ರದರ್ಶನ ಏರ್ಪಾಡಾಗಿತ್ತು. ವಿದ್ಯಾಲಯದ ಡಾ ಎಂಎಸ್ ಸುಬ್ಬಲಕ್ಷ್ಮಿ ಆರ್ಟ್ ಗ್ಯಾಲರಿಯಲ್ಲಿ ಡಾ ರವಿನಾಯ್ಕ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಆಯೋಜಿಸಲಾಗಿತ್ತು. ಪ್ರಬಲ ಕುಲಪತಿ ಪ್ರೊಫೆಸರ್ ಜಯಶೀಲ ಚಿತ್ರಕಲಾ ಪ್ರದರ್ಶನ ಉದ್ಘಾಟಿಸಿ, ಇಂತಹ ಕಲಾ ಪ್ರದರ್ಶನಕ್ಕೆ ಪ್ರತಿಯೊಬ್ಬರು ಪ್ರೋತ್ಸಾಹ ನೀಡಬೇಕು ಎಂದರು. ಈ ಚಿತ್ರಕಲಾ ಪ್ರದರ್ಶನದಲ್ಲಿ ಮನುಷ್ಯನ ದುರಾಸೆಯಿಂದಾಗಿ ಪರಿಸರ ಹಾಳಾಗುತ್ತಿರುವ ಬಗ್ಗೆ ಅದ್ಭುತವಾಗಿ ರಚಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪರಿಸರವನ್ನು ಉತ್ತಮವಾಗಿ ಕಾಪಾಡಿಕೊಂಡರೆ ಸಕಾಲದಲ್ಲಿ ಮಳೆ ಬರುತ್ತದೆ ಎಂದು ಹೇಳಿದರು. ಕುಲಸಚಿವ ಪ್ರೊಫೆಸರ್ ಎಸ್ ವೆಂಕಟೇಶ್ವರಲು, ಕಲಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಕರ್ಯಣ್ಣ, ಲಲಿತ ಕಲಾ ವಿಭಾಗದ ಮುಖ್ಯಸ್ಥ ವೆಂಕಟರೆಡ್ಡಿ, ರಾಮರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಡಾ ರವಿನಾಯ್ಕ ಅವರು ರಚಿಸಿರುವ ಚಿತ್ರಕಲಾ ಪ್ರದರ್ಶನವು ಎಲ್ಲರ ಗಮನ ಸೆಳೆಯಿತು. ತುಮಕೂರಿನಲ್ಲಿ ಸಂಶೋಧಕ ಚಿತ್ರಲಿಂಗಯ್ಯ ರಚಿಸಿದ ಇಳ್ಳೆವು ಪುಸ್ತಕ ಲೋಕಾರ್ಪಣೆಯಾಯಿತು. ತುಮಕೂರಿನ ಸಿದ್ಧಗಂಗಾ ಮಹಿಳಾ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಯುವ ಸಂಶೋಧಕ ಡಿಸಿ ಚಿತ್ರಲಿಂಗಯ್ಯ ಅವರ ಇಳಿವು ಕೃತಿಯನ್ನ ಲೋಕಾರ್ಪಣೆ ಮಾಡಲಾಯಿತು.
ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಡಾ ವೀರೇಶಾನಂದ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮೈಸೂರಿನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕ ಡಾ ಜಿಆರ್ ತಿಪ್ಪೇಸ್ವಾಮಿ ಅವರು ಚಿತ್ರಲಿಂಗಯ್ಯ ಅವರ ಇಳಿವು ಕೃತಿಯನ್ನು ಬಿಡುಗಡೆ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಸಂದರ್ಶಕ ಪ್ರಾಧ್ಯಾಪಕ ಡಾ ಸಿ ನಾಗಣ್ಣ ಕೃತಿ ಕುರಿತು ಮಾಹಿತಿ ನೀಡಿದರು. ಜನ ಸಮುದಾಯ ಉದ್ದಾರಕ್ಕಾಗಿ ಟೊಂಕು ಕಟ್ಟಿ ನಿಂತಾಗಿಯೂ ಸಹ ಅವರ ಸಮುದಾಯದವರೇ ಆದಂತ ಕೆಲವು ಮುಖಂಡರು ಅವಹೇಳನಕಾರಿಯಾದಂತ ಅಪಾದನೆಗಳನ್ನ ಮಾಡಿದಾಗ ಸ್ವಲ್ಪ ಹೊತ್ತು ಅವರು ಖಿನ್ನರಾಗ್ತಾರೆ, ಸ್ವಲ್ಪ ಅವರಿಗೆ ನಿರಾಶೆ ಆಗುತ್ತೆ. ಅಂದ್ರೆ ನಾ ಮಾಡಿದಂತ ಈ ಜಾಗಕ್ಕೆ ಪ್ರತಿಯಾಗಿ ನನ್ನನ್ನು ಅವಹೇಳನೆ ಮಾಡ್ತಾ ಇದ್ದಾರಲ್ಲ, ಕುಗ್ಗದಿಂದ ಮಾತಾಡ್ತಾ ಇದ್ದಾರಲ್ಲ ಅಂತ ಮನಸ್ಸು ನೋಯುತ್ತೆ. ಆದ್ರೆ ಅದರಿಂದ ಅವರು ಮತ್ತೆ ಸಂಕಲ್ಪಿತರಾಗಿ ಪುನಃ ಆ ತ್ಯಾಗವನ್ನ ಮುಂದುವರಿಸ್ತಾರೆ. ಹಾಗಾಗಿ ಈ ಸಂಶೋಧನಾ ಪ್ರಬಂಧಗಳು ಒಟ್ಟು ಈ ಕೃತಿಯಲ್ಲಿ ಈಳೆ ಅವರ ಕೃತಿಯಲ್ಲಿ ಇರುವಂತಹ ಸಂಶೋಧನಾ ಪ್ರಬಂಧಗಳು ಒಂದರಲ್ಲಿ ಸಂಶೋಧನೆಯಾಗಿ, ಇನ್ನೊಂದು ರೀತಿ ಲಲಿತ ಪ್ರಬಂಧಗಳಾಗಿ, ಮತ್ತೊಂದು ಮಗಳಿನಿಂದ ನೋಡಿದರೆ ಜೀವನ ಚರಿತ್ರೆಗಳಾಗಿ ಒಂದು ಮುಪ್ಪುರಿಯಲ್ಲಿ ನಮಗೆ ತ್ರಿರಂಗದಲ್ಲಿ ಮೂರು ಸಂಗಮವಾಗಿ ನಮಗೆ ಗೋಚರಿಸ್ತಾ ಇದೆ. ಇನ್ನು ಶೀರ್ಷಿಕೆಯನ್ನು ನೀಡಿರುವ ಈಳೆಯವನ ಪ್ರಬಂಧದ ಬಗ್ಗೆ ಪ್ರೊಫೆಸರ್ ತಿಪ್ಪೇಸ್ವಾಮಿ ಅವರು ಬಹಳ ಚೆನ್ನಾಗಿ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅದು ಒಂದು ಅರ್ಥದಲ್ಲಿ ಆ ಸಾಂಸ್ಕೃತಿಕವಾದಂತ ಎಲ್ಲಾ ಮಗ್ಗಲುಗಳನ್ನ ನೋಡಿ ಅವರು ಈ ಒಂದು ಮೈಸೂರು ವಿಶ್ವವಿದ್ಯಾಲಯ ಡಾ ಕೆ ತಿಮ್ಮಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ, ಕಾಲೇಜಿನ ಪ್ರಾಚಾರ್ಯ ಹಾಗೂ ಸಂಶೋಧಕ ಡಾ ಡಿಎನ್ ಯೋಗೀಶ್ವರಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಟೋಲ್ನಲ್ಲಿ ದಲಿತರ ವಾಹನಗಳಿಗೆ ಉಚಿತ ಪ್ರವೇಶ ನೀಡುವಂತೆ ಸಂಘಟಕರು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿಯ ನವಯುಗ ಟೋಲ್ನಲ್ಲಿ ರೈತರು, ದಲಿತರು, ಬಡವರ ವಾಹನಗಳಿಗೆ ಉಚಿತ ಪ್ರವೇಶ ಅವಕಾಶ ಕಲ್ಪಿಸಬೇಕು ಎಂದು ದಲಿತ ಸಂಘಟನೆ ಮುಖಂಡರು ಶಾಸಕ ಪಿಳ್ಳಮುನಿ ಶಾಮಪ್ಪ ಅವರಿಗೆ ಮನವಿ ಮಾಡಿದರು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರ ನೇತೃತ್ವದಲ್ಲಿ ನಡೆದ ದಲಿತರ ಕುಂದುಕೊರತೆ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಯಿತು. ಆಗ ಶಾಸಕರು ದಲಿತರೊಂದಿಗೆ ನವಯುಗ ಟೋಲ್ಗೇಟ್ಗೆ ಹೋಗಿ ಮಾಹಿತಿ ಪಡೆದಾಗ ಮಾತಿನ ಚಕಮಕಿ ನಡೆಯಿತು. ಕೆಲವು ಕನ್ನಡಪರ ಸಂಘಟನೆ ಮುಖಂಡರಿಗೆ ಟೋಲ್ನಲ್ಲಿ ಹಣ ಪಾವತಿಸದೆ ಉಚಿತವಾಗಿ ಪ್ರವೇಶಿಸುವ ಅವಕಾಶ ನೀಡಲಾಗಿದೆ. ಅದೇ ರೀತಿ ದಲಿತ ಸಂಘಟನೆ ರೈತರು, ಬಡವರಿಗೂ ಈ ಅನುಕೂಲ ಮಾಡಿಕೊಡಿ ಎಂದರು. ಈ ವಿಚಾರದಲ್ಲಿ ಸಂಬಂಧಿಸಿದ ಸಚಿವರು ಸಂಸದರ ಜೊತೆ ಮಾತನಾಡಿ ಮನವಿ ಮಾಡುವುದಾಗಿ ಶಾಸಕ ಪೆಳ್ಳಮುನಿ ಶಾಮಪ್ಪ ಹೇಳಿದರು. ಈ ಒಂದು ಏರ್ಪೋರ್ಟ್ನಲ್ಲಿ ಏರ್ಪೋರ್ಟ್ ಇರಬಹುದು, ಏರ್ಪೋರ್ಟ್ ಟೋಲ್ ಇರಬಹುದು, ಎರಡು ಕುಳಗಳು ನಮ್ಮ ಮಾರಕವಾಗಿದೆ. ನಾನು ಕಳೆದ 4 ವರ್ಷಗಳಿಂದ ಬರೀ ಮಾತಿನಲ್ಲಿ ಲೆಟರ್ ಮೂಲಕ ತೋರಿಸಿಕೊಟ್ಟೆ. ಇವತ್ತು ನಮ್ಮ ಮಾತನ್ನು ಕೇಳುವಂಥ ಪರಿಸ್ಥಿತಿಗೆ ಬರೆದರೆ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆ ಸಮಿತಿಯವರಿಗೆ ಇವತ್ತು ಅವಾಜುಗಳಾಕೋದು, ಗಲಾಟೆ ಮಾಡೋದು, ಅವ್ರಿಗೆ ಹಿಡಿದು ಒಡೆಯುವಂಥದ್ದು, ಸ್ಥಳೀಯವಾಗಿ ರೌಡಿಗಳನ್ನ ಇಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ರು. ನಾನು ನೋಡಿದ ಸುಮ್ಮನೆ ಇದ್ದೆ. ಇವತ್ತಿನ ದಿನದಿಂದ ಪ್ರಾರಂಭ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಇದ್ರೆ ರಾಜಿ ಇಲ್ಲ. ಇವರದ್ದು ಯಾವುದೇ ಎಂಜಿಲ್ ಕಾಸಿಗಾಗಲಿ, ನಾನು ಕಾಫಿ ಟೀ ಕುಡಿಯೋದಾಗಲಿ, ಯಾವುದೇ 1,50,000 1,00,000 ಇವರಿಗೆ 2,00,000 3,00,000 ಕೊಡ್ತೀನಿ ಅಂತ ತಿಂಗಳಿಗೆ ಈ ತಾಲೂಕಿನ ದಿನ ಅಡ ಇಡಲ್ಲ ನಾನು ಅಂತ ಹೇಳಿದ್ದೀನಿ. ನಾನು 2013 ಯಾರೋ ಒಬ್ಬ ಹಿಂದೆ ಇದ್ದಂಥ ಶ್ರೀನಿವಾಸ ಅಂತ ಇದ್ದೀನಿ, ನನಗೆ ಹೇಳಿದಾಗ ಈ ತಾಲೂಕಿನ ಅಡ ಇಡಲ್ಲ ಅಂತ ಕೂಡ ನೇರವಾಗಿ ಹೇಳಿದ್ದೆ ಅವರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಮೊನ್ನೆ ನಮ್ಮ ಯಾವ ಒಂದು ದೊಡ್ಡ ಪ್ರಮಾಣದ ಲಕ್ಷದೀಪೋತ್ಸವ ಆದಾಗಲೂ ಕೂಡ 5-10 ಲಕ್ಷ ರೂಪಾಯಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ನಾನು ಬಂದಿಸ್ಕೊಂಡಿಲ್ಲ, ನಾ ಇಂಥ ಕೆಲಸ ನಾವು ಮಾಡಿಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಯಾವ ಇವತ್ತು ಇಲ್ಲಿರ್ತಕ್ಕಂಥ ರಕ್ಷಣಾ ವೇದಿಕೆಗಳಿರ್ಬೋದು, ಜನಶಕ್ತಿ ಯಾವ ವೇದಿಕೆ ಇರ್ಬೋದು, ರೈತಪರ ಶಕ್ತಿ ಇದು ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ಸ್ಥಳೀಯವಾಗಿ ಸಾಮಾಜಿಕವಾಗಿ ಜನಗಳ ಕೆಲಸ ಮಾಡುವಂತ ಸಾಮಾಜಿಕವಾಗಿ ಇವತ್ತು ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಕೇವಲ ಇಲ್ಲಿ 5 ಕಿಲೋಮೀಟರ್ ಮಾತ್ರ 10 ಸಾರಿ 20 ಸಾರಿ ಓಡಾಡಬೇಕಾಗ್ತಿದೆ. ಕೇವಲ ದೇವನಹಳ್ಳಿಯಿಂದ ಇಲ್ಲಿಗೆ ನಾವು ಯಲಹಂಕಕ್ಕೆ ಪ್ರತಿದಿನ 5-10 ಸಾರಿ ಓಡಾಡ, ಒಂದೊಂದು ಸಾರಿ ಬಂದಾಗ 100 ರೂಪಾಯಿ ಕೊಟ್ಟರೆ ಯಾವ ರೀತಿ ಕೂಲಿ ಕೆಲಸ ಮಾಡಿದ್ರು ಕೂಡ ನಿಜವಾಗ್ಲೂ ಕೂಡ ಬದುಕಕ್ಕೆ ಕಷ್ಟ ಇರುವಂತಹ ಒಂದು 2-3 ಕಡೆ ಕೂಲಿ ಕೆಲಸ ಮಾಡಿದ್ರು ಬದುಕಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿಯಲ್ಲಿ ಇವರು ಟೋಲ್ ಕಟ್ಟೋದಕ್ಕೆ ನಾವು ಕೂಲಿ ಮಾಡಬೇಕಾ ಈ ಜನ ಇವರು ಬದುಕೋದಕ್ಕೆ? ನಂತರ ಈ ವಿಚಾರವಾಗಿ ಟೋಲ್ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಮಧುಗಿರಿ ತಾಲೂಕು ಮಲೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಭೋವಿ ಜನಾಂಗದವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಏರ್ಪಾಡಾಗಿತ್ತು.
ಭೋವಿ ಸಮಾಜದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದೆ ಬರಬೇಕೆಂದು ಜಯ ಕರ್ನಾಟಕ ಭೋವಿ ಯುವ ವೇದಿಕೆ ರಾಜ್ಯಾಧ್ಯಕ್ಷ ಜಯಕುಮಾರ್ ಕರೆ ನೀಡಿದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿಯ ಮಲೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಜನಾಂಗದವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಜಯಕುಮಾರ್ ಮಾತನಾಡಿದರು. ಕಾರ್ಮಿಕ ಇಲಾಖೆಯವರು ನೀಡುವ ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಪಡೆದು ಸರ್ಕಾರದಿಂದ ಸಿಗುವ ಕಲ್ಯಾಣ ನಿಧಿಯ ಸೌಲಭ್ಯವನ್ನು ಪಡೆಯಬೇಕೆಂದು ಹೇಳಿದರು. ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು, ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ಜಿಲ್ಲೆಗಳಿಂದ ನಮ್ಮ ಗೌರ್ಮೆಂಟ್ ಇಂದ ಬರುವಂತ ಸಾಲ ಸೌಲಭ್ಯಗಳನ್ನ ತಗೊಂಡ್ರೆ ಸಾಕು, ನಾವೆಷ್ಟೋ ಇವಾಗ ಅಭಿವೃದ್ಧಿ ನಿಗಮ ಮಂಡಳಿ ಬೇರೆ ಆಗಿದೆ, ಆ ರೀತಿ ಎಲ್ಲಾ ಸುಮಾರು ಸೌಲಭ್ಯಗಳಿದಾವೆ. ಆದ್ರೆ ನಾವು ಯಾವನು ಒಂದನ್ನು ಇವತ್ತವರೆಗೂ ಪಡ್ಕೊಂತಾ ಇಲ್ಲ. ಒಂದು ಎಜುಕೇಟ್ ಮಾಡ್ಬೇಕು ನಮ್ಮ ಜನಾಂಗನ ಅಷ್ಟೇ. ಇಲ್ಲೇನು ನನ್ನ ಉದ್ದೇಶ ಖಂಡಿತವಾಗ್ಲೂ ಬಂದಾಗ್ಲೇ ಸುಮಾರು ನಾನು ಈ ಸಂಘಟನೆ ಅಂತ ಬಂದಾಗ್ಲಿಂದ ಇವತ್ತವರೆಗೂ ನಾನು ಸುಮಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ. ಸುಮಾರು ಜನಗಳನ್ನ ನಾನು ರಾಜ್ಯಾದ್ಯಂತ ಭೇಟಿಯಾಗಿದ್ದೀನಿ. ಎಲ್ಲರದು ಒಂದೇ ಸಮಸ್ಯೆ, ಎಲ್ಲಿ ನಮ್ಮವರು ಒಂದು 10 ಜನ ಮುಂದೆ ಬರ್ತಾ ಇದ್ದಾರೆ ಅಂದಾಗ ಕಾಲೆಳೆಯಕ್ಕೆ ಶುರು ಮಾಡ್ತಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವರಾಜು, ಶಿವಲಿಂಗಯ್ಯ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಮಾ ಪ್ರಕಾಶ್, ಜಿಲ್ಲಾ ಅಧ್ಯಕ್ಷೆ ಮಂಗಳಮ್ಮ, ಧಾರವಾಡ ಜಿಲ್ಲಾಧ್ಯಕ್ಷ ತುಳಸಪ್ಪ ಪೂಜಾರ್, ರಾಜ್ಯ ನಿರ್ದೇಶಕ ಚೌಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ವಿಜಯಪುರ ಕಾಲೇಜಿನಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ಇನ್ಸ್ಫೈರ್ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿನಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರ ನಡೆಯಿತು. ಸಾಧಕ ಬಸವರಾಜ್ ಮಾತನಾಡಿ, ನನ್ನ ಈ ಸಾಧನೆಗೆ ನನ್ನ ಅಂಧತ್ವವೇ ಕಾರಣವೆಂದರು. ಎಲ್ಲರಂತೆ ನಾನು ಕಣ್ಣಿದ್ದು ಸಾಮಾನ್ಯ ಜೀವನ ನಡೆಸಿದ್ದರೆ ಸಾಧನೆ ಮಾಡಲು ಆಗುತ್ತಿರಲಿಲ್ಲ ಎಂದರು. ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಉತ್ತಮ ಜೀವನ ಸಾಗಿಸಬೇಕೆಂದು ಕರೆ ನೀಡಿದರು. ಜೀವನದ ಕೌಶಲ್ಯ, ಗಣಿತ, ವ್ಯಕ್ತಿತ್ವ ವಿಕಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಸವರಾಜ್ರವರು ಸ್ಫೂರ್ತಿ ನೀಡಿದರು. ನನಗೆ ನಿಮ್ಮನ್ನ ನೋಡುವಂತ ಅವಕಾಶ ಕೊಟ್ಟಿಲ್ಲ, ಆದ್ರೆ ನಿಮ್ಮ ಜೊತೆಗೆ ಸಂವಾದ ಮಾಡುವಂತ ಅವಕಾಶ ಕಲ್ಪಿಸಿಕೊಂಡಿದ್ದಾನೆ. ಒಂದು ಮಾತ್ರ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೇನೆ, ನನ್ನ ಈ ಸಾಧನೆಗೆ ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತ ಅಂಶ ಯಾವುದಾದ್ರೂ ಆಗಿದ್ರೆ ಅದು ಅಂತದಿಂದಲೇ ಸಾಧ್ಯವಾಗಿದೆ ಅಂತ ಮಾತ್ರ ಬಹಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೇನೆ. ಇವತ್ತೇನಾದರೂ ಕಂಡಿದ್ದಿದ್ರೆ ನನಗೆ ಈ ಟ್ಯಾಲೆಂಟ್ ಬರ್ತಿರಲ್ಲ, ನನಗೆ ನಮ್ಮ ಕಾಲೇಜಿಗೂ ಬರ್ತಿರಲಿಲ್ಲ ಅನ್ನೋದು. ಸೊ ದೇವರು ಒಂದನ್ನ ಕಸ್ಕೊಂಡ್ರೆ ಒಂದನ್ನ ಅನ್ನೋದಕ್ಕೆ ನಾನೇ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ತಿಳಿದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಗೌರ್ಣತೆಗಳು ಯಾವಾಗಲೂ ನಮ್ಮನ್ನ ಅವನತಿಗೆ ದಾರಿ ಮಾಡಿಕೊಡದೆ ಸಾಧನೆಗೆ ದಾರಿ ಮಾಡಿಕೊಡ್ತಾವೆ. ಅದಕ್ಕೆ ಹಲವಾರು ನಿದರ್ಶನಗಳು ನಮ್ಗೆ ಕಂಡುಬಂದಿದ್ದಾವೆ. ಸಮಸ್ಯೆಗಳು ಎಲ್ಲರಿಗೂ ಇರ್ತವೆ, ಲೈಫ್ ಇದೆ ಬಂಚ್ ಆಫ್ ಪ್ರಾಬ್ಲಮ್ಸ್. ಹಾಗೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅದರ ಪರಿಹಾರಗಳಿಗೆ ಯಾರು ಯೋಚನೆ ಮಾಡ್ತಾರೆ ಅವರು ನಿಜವಾದ ಸಾಧಕರಾಗ್ತಾರೆ. ನನ್ನಿಂದ ಏನೂ ಆಗುವುದಿಲ್ಲ, ನಾನು ಈ ಭೂಮಿಗೆ ಭಾರ ಅಂತ ಯಾರು ನೆಗೆಟಿವ್ ಮಾಡ್ತಾರೆ ಅವರು ಜೀವನದಲ್ಲಿ ಹಿಂದಿರುತ್ತಾರೆ. ನಾನೇನಾದರೂ ಜೀವನದಲ್ಲಿ ಸಾಧನೆ ಮಾಡಬಲ್ಲೆ ಅಂತ ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ. ಬಂದಾಗಲೇ ಕಾಲೇಜಿನ ಅಧ್ಯಕ್ಷ ನಾರಾಯಣ ಸ್ವಾಮಿ, ಉಪನ್ಯಾಸಕ ಶ್ರೀನಿವಾಸ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.